ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ನಗರದ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿ ಟ್ರಿನಿಟಿ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಲಾಯಿತು. ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನಡೆಯಿತು. ಅಫ್ಜಲ್ಪುರ್ ಶಾಸಕರಾದ ಎಂವೈ ಪಾಟೀಲ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಪಾಟೀಲ್ ಮಹಾನಗರ ಪಾಲಿಕೆ ಸದಸ್ಯರು, ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಶ್ರೀ ಪ್ರಕಾಶ್ ಕವಿಶೆಟ್ಟಿ ಸರ್, ಆಡಳಿತಾಧಿಕಾರಿಗಳು ಮದರ್ ತೆರೆಸಾ ಪಿಯು ಸೈನ್ಸ್ ಕಾಲೇಜ್, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿಯಾಗಿ ಬಂದಿರುವ ಶ್ರೀ ರಾಘವೇಂದ್ರ, ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಇವರಿಗೂ ಕೂಡ ಸ್ವಾಗತ ಮಾಡುತ್ತೇವೆ. ಸನ್ಮಾನ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀಯುತ ಬಸವರಾಜ ಭೀಮಳ್ಳಿಯವರಿಗೆ ಶ್ರೀಯುತ ಶಿವಪುತ್ರಪ್ಪ ಡೆಂಕಿಯವರು ದಯವಿಟ್ಟು ಹೂಗುಚ್ಛವನ್ನು ನೀಡಿ ಔಪಚಾರಿಕವಾಗಿ ಅವರನ್ನ ಮತ್ತೊಮ್ಮೆ ಸ್ವಾಗತಿಸಬೇಕಾಗಿ ವಿನಂತಿ. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲ್ಬುರ್ಗಿ. ನಾವು ಕೇಳಿದ್ದಕ್ಕೂ ಹತ್ತು ಪಟ್ಟು ಕೊಡುವಂತಹ ಮ್ಯಾನೇಜ್ಮೆಂಟ್ ಇದ್ದಾಗ ಖಂಡಿತ ಅಂತ ಶಾಲೆಗಳು ಸಕ್ಸಸ್ ಆಗ್ತವೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಇವತ್ತಿನ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ದುಡ್ಡು ಮಾಡೋದಕ್ಕೆ ಶುರು ಆಗ್ತಾ ಇದೆ ಅನ್ನುವಂತ ಒಂದು ಆರೋಪ ಇದೆ. ತಕ್ಕ ಮಟ್ಟಿಗೆ ಅದು ನಿಜನೂ ಕೂಡ. ಆದ್ರೆ ಇವರಿಗೆ ಇದರಿಂದ ಯಾವುದೇ ಒಂದು ನಯಾ ಪೈಸಾ
ತಗೊಳ್ಳುವಂತಹ ಅವಶ್ಯಕತೆ ಆಗಲಿ ಅಥವಾ ಆಸೆ ಆಗಲಿ ಖಂಡಿತ ಇಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಅವರ ಆಸೆ ಇಷ್ಟೇ, ಅವರು ಓಪನ್ ಮಾಡಿದಂತಹ ಶಾಲೆಗಳಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳು ಬರಬೇಕು, ಒಳ್ಳೆಯ ಶಿಕ್ಷಣ ಸಿಗಬೇಕು, ಒಂದು ಈ ಭಾಗದ ಜನರಿಗೆ ಶಿಕ್ಷಣದಲ್ಲಿ ಅವರಿಗೆ ಒಂದು ಉತ್ತಮವಾದಂತಹ ಸಾಧನೆ ಮಾಡಿ ಜೀವನದಲ್ಲಿ ಏನಾದರೂ ಅಂತ ಒಂದು ಸಾಧನೆ ಮಾಡುವಂತಹ ಅವಕಾಶಗಳು ಅವರಿಂದ ದೊರಕಲಿ ಅನ್ನುವಂತಹ ಒಂದು ಆಸೆ ಇಟ್ಕೊಂಡು ಕನಸಿಟ್ಕೊಂಡು ಅವರು ಇಂತಹ ವಿದ್ಯಾಸಂಸ್ಥೆಗಳನ್ನ ಶಾಲೆಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. ಹಾಗಾಗಿ ಈ ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಮತ್ತು ಸಂತೋಷ ಆಗ್ತಾ ಇದೆ. ಒಳ್ಳೆ ಪ್ರಿನ್ಸಿಪಾಲ್ರು, ಒಳ್ಳೆ ಶಿಕ್ಷಕರು ಸಿಕ್ಕರೆ ಕಾಲೇಜ್ ಇನ್ನೂ ಉನ್ನತಿಗೆ ಆಗ್ತದೆ. ದುಡ್ಡು ಖರ್ಚು ಮಾಡಬೇಕಾದ್ರೆ ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಮಾಡ್ಕೊಡ್ಬೋದು. ಮತ್ತೆ ನಡೆಸ್ಕೊಂಡು ಹೋದ್ರು ಪ್ರಿನ್ಸಿಪಾಲ್ರು, ಶಿಕ್ಷಕರು, ವಿದ್ಯಾರ್ಥಿಗಳು ಅವರೆಲ್ಲ ಚೆನ್ನಾಗಿ ವಿದ್ಯಾರ್ಥಿಗಳು ನಾವು ಚೆನ್ನಾಗಿ ಪಾಠ ಮಾಡ್ಕೊಡ್ತೇವೆ. ನಮ್ಮ ಸೊಸೈಟಿ ನಮ್ಮ ಎಲ್ಲ ಸಂಸ್ಥೆ ಹೆಸರು ಬರ್ತದೆ, ತಮ್ಮದೇ ಹೆಸರು ಬರ್ತದೆ. ಅದು ದಯವಿಟ್ಟು ಎಲ್ಲರೂ ಈ ಭಾಗದ ಕಾರ್ಪೊರೇಟ್ ಇದ್ದಾರೆ ಅವರು ಕೂಡ ಇದ್ದ ನಾವು ಈ ಭಾಗ ನಮ್ಮನ್ನು ಸಹಕರಿಸಬೇಕು. ಯಾವಾಗಾದರೂ ಹಾಗೂ ಇನ್ಸ್ಪೆಕ್ಟರ್ ಇದ್ದಾರೆ, ಇಲ್ಲೆಲ್ಲ ಭಾಳ ಒಳ್ಳೆಯ ಬದಲಾವಣೆ ಇದೆ. ಈ ಬದಲಾವಣೆಯಲ್ಲಿ ನಾವು ಭಾಳ ಸಂತೋಷದಿಂದ ಈ ಬಿಲ್ಡಿಂಗ್ ಕಟ್ತಾ ಇದ್ದೇವೆ. ಅದರಲ್ಲಿ ಭಾಳಷ್ಟು ನಾವು ಫೆಸಿಲಿಟೀಸ್ ಕೊಡ್ತಾ ಇದ್ದೇವೆ, ಎಲ್ಲ ಡಿಜಿಟಲ್ ಕ್ಲಾಸ್ ರೂಮ್ ಮಾಡ್ತಾ ಇದ್ದೇವೆ. ಆದಷ್ಟು ಕೂಡ ಗಂಟೆ ಡಿಜಿಟಲ್ ಕ್ಲಾಸ್ ರೂಮು ಉತ್ತಮ ಮತ್ತು ಶಿಕ್ಷಕ ಮತ್ತು ವಿದ್ಯಾರ್ಥಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ಈ ಸಂಸ್ಥೆಯಲ್ಲಿ ಒಂದು ಮಾದರಿ ಆದಂತ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಮಾಡಿ ಕೊಡುವ ಉದ್ದೇಶ ನಮಗಿದೆ. ಶಿಕ್ಷಣ ಅಂದರೆ ಓದು ಬರೆದು ಅಷ್ಟೇ ಅಲ್ಲ, ಇವತ್ತು ಒಂದು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡುವಂಥ ಒಂದು ವಿದ್ಯಾ ಅರ್ಹತೆ ಉಳ್ಳಂಥ ಈ ಶಾಲೆ ಆಗಬೇಕು ಅನ್ನೋದು ನಮ್ಮ ಸದಿಚ್ಛೆಯಾಗಿದೆ. ಅದರಂತೆ ಭಗವತಿಯವರು ಮಾತನಾಡ್ತಾ ಹೇಳಿದರು, ಈ ಸಂಸ್ಥೆಯಲ್ಲಿ ಆಟ ಪಾಠಗಳಿಗೆ ಮಕ್ಕಳ ಅಭಿವೃದ್ಧಿಗಾಗಿ ಎಲ್ಲ ರೀತಿಯಿಂದ ನಾವು ಸೌಲಭ್ಯ ಒದಗಿಸಿಕೊಡ್ತಿದ್ದೇವೆ. ಇವತ್ತು ಸಂಗೀತದಲ್ಲಿ ಮತ್ತು ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಳ್ಬೇಕು, ಒಳ್ಳೆಯ ಶಿಕ್ಷಣ ಪಡೆದು ಈ ಸಂಸ್ಥೆಗೆ ಈ ಬಡಾವಣೆಗೆ ಮತ್ತು ಅವರು ತಮ್ಮ ಮನೆಗೆ ಕೀರ್ತಿ ತರಬೇಕು ಅಂತೇಳಿ ಆ ಉದ್ದೇಶದಿಂದ ಈ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಮದರ್ ತೆರೇಸಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಬಸವರಾಜ್ ಭೀಮಳ್ಳಿ, ಕಾರ್ಯದರ್ಶಿ ಶಿವಪುತ್ರಪ್ಪ ಡೆಂಗಿ, ಪ್ರಕಾಶ್ ಕವಿಶೆಟ್ಟಿ, ಟ್ರಿನಿಟಿ ಆಂಗ್ಲ ಮಾಧ್ಯಮ ಶಾಲೆಯ ನಿರ್ದೇಶಕರಾದ ಸಿದ್ದಪ್ಪ ಭಗವತಿ ಸೇರಿದಂತೆ ಅನೇಕರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು.